Predíquemele. Así es la que te canta. ಸನ್ಮಾನ ಶ್ರೀ ಹಿತೇಶ್ರೀಗಳು ಮತ್ತು ಏನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರು ಮಾಡ್ತಕ್ಕಂಥ ಅಮರ್ಜ್ಯೋತಿ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಡೆಪಲ್ಲಿ ನಾಗಾರ್ಜುನರೇ, ಹಾಗೂ ನಮ್ಮ ತಾಲೂಕಿನ ಸುನಬಿಯು ಆಗಿರ್ತಕ್ಕಂಥ ಗಂಗರಾಯವರೇ, ಹಾಗೂ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪನವರೇ, ವೇದಿಕೆ ಮೇಲೆ ಆಸಂದಾಗಿರ್ತಕ್ಕಂಥ ಎಲ್ರಿಗೂ ದರ್ಶಕರು ಎಲ್ರಿಗೂ ನಮಸ್ಕರಿಸುತ್ತೆ. ವೇದಿಕೆ ಮುಂಭಾಗದಲ್ಲಿ ಹಾಗೂ ವೇದಿಕೆ ಪಕ್ಕದಲ್ಲಿ ಹೆಸರಾಗಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ, ಹಾಗೂ ಎಲ್ಲ ನನ್ನ ಉದಯೋನ್ಮುಖ ರೈಸಿಂಗ್ ಸ್ಟಾರ್ಸ್, ಇವತ್ತೇ ರೈಸಿಂಗ್ ಸ್ಟಾರ್ಸ್ ಈಗ ಸ್ಮೈಲಿಂಗ್ ಸ್ಟಾರ್ಸ್, ಒಬ್ಬ ಹೊಗಳ ತಕ್ಷಣ ಸ್ಮೈಲಿಂಗ್ ಕೊಟ್ಟರು, ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ. 12ನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ಬೇಕನ್ಕಂಡೆ, ಮತ್ತು 7 ಕಾರ್ಯಕ್ರಮ ಹಾಕೋದ್ರಿಂದ ನಾನು ಬೇಗ ಹೊರಡ್ತಾ ಇದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ ಇದೆ, ಅದಕ್ಕೆ ಸ್ವಲ್ಪ ಪೂರ್ವ ಸಭೆ ಮಾಡ್ಬೇಕಲ್ಲ ಪೊಲೀಸ್ ಜೊತೆ, ಅಂತ ನಾನು ಬೇಗ ಹೊರಡ್ತಾ ಇದ್ದೀನಿ. ನಿಮ್ಮನ್ನ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ. ಈಗ ನಮ್ಮ ಉಡುಭಾಗಿ ತಾಲೂಕಿನ ಎಲ್ಲ ಖಾಸಗಿ ಮತ್ತು ಶೈಕ್ಷಣಿಕ ಪದವಿ ಎಲ್ಲ ನಾವೇನು ಗೌರ್ಮೆಂಟ್ ಸ್ಕೂಲ್ಸಿಂದ ಎಲ್ಲ ಮಕ್ಕಳು ಬಂದಿದ್ದೀವಿ. ಕಾರ್ಯಾಗಾರ ಅಂದ್ರೆ ಪೂರ್ವಭಾವಿ ಅಂತ ಕರಿತೀವಿ ನಾವು. ಕಾರ್ಯಾಗಾರ ಅಂದ್ರೆ ಪೂರ್ವಭಾವಿ, ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ಳೋದು ನಮ್ಮ ಧರ್ಮ ಆಗಿರ್ತದೆ. ಅದರಿಂದ ನೆಕ್ಸ್ಟ್ ಎಕ್ಸಾಮ್ ಹೇಗೆ ಫೇಸ್ ಮಾಡಬೇಕು, ಫೇಸ್ ಮಾಡೋಕ್ಕೆ ರೆಡಿ ಇದೀನಿ ನಾವು, ಹೊರತು ಹೇಗೆ ಫೇಸ್ ಮಾಡ್ಬೇಕು ಅನ್ನೋದ ಕಾರ್ಯಾಗಾರ ಅಂತಂದ್ರೆ ಬಿಫೋರ್ ಮ್ಯಾಚ್ ಆಡೋಕ್ಕಿಂತ ಮುಂಚೆ ನಾವು ಟ್ರೈನಿಂಗ್ ಮಾಡ್ತೀವಲ್ಲ, ಟ್ರೈನಿಂಗ್ ಯಾರು ಮ್ಯಾಚ್ ಆಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಒಂದು ಕಾರ್ಯಾಗಾರ, ಒಂದು ತರಬೇತಿಯನ್ನು ಇವತ್ತೇನು ಅಳವಡಿಸಿದ್ದಾರೆ. ಸೊ ಎಲ್ಲ ಈ ರೂಪುರೇಷೆಗಳನ್ನ ತಯಾರು ಮಾಡಿ ನಿಮ್ಮನ್ನ ಬಿಡ್ತಾ ಇದ್ದಾರೆ. ಒಂದೊಂದು ಮಾತನ್ನ ಹೇಳ್ತೀನಿ, ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಈ ಎಕ್ಸಾಮ್ ನಿಮ್ಗೆ ತುಂಬಾ ಬೇಕಾದ ವಿಷಯ, ಅದಂತೂ ನನಗಂತೂ ತುಂಬಾ ಮಹತ್ವದ ಒಂದು ಎಕ್ಸಾಮ್ ಇದು. ಯಾಕಂದ್ರೆ ನಾನು ಬಂದಿದ್ದಾದ ಫಸ್ಟ್ ಎಕ್ಸಾಮ್ ನಿಮ್ದು, ಬಹುಶಃ ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದ್ರೆ ನೀವ್ ನನ್ನ ಕೊಡುವಂತ ಗಿಫ್ಟ್, ನೀವ್ ನಾವು ಕೊಡುವಂತ ವ್ಯವಸಾಯ ಮೇಲೆ ಬಂದಿದ್ದಾರೆ, ನಮ್ಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಗೆಲ್ಲ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ರು. ಈ ತರ ನನಗೆ 9 ಗಂಟೆ ಒಂದು ಫೋನ್ ಬಂತು, 28, 29, 30 ಪದವಿ ಪೂರ್ವ ಕಾಲೇಜು ಮಕ್ಕಳು, ಏನು ನಮ್ಮ ಹುಡುಗ ಮತ್ತು ತರುಣ ಮತ್ತು ತರುಣಿಯರು, ಯುವಕ ಮತ್ತು ಯುವಕಿತರಿಗೆ ಗಾಂಜಾ ಮುಕ್ತ ಬಿಡುವಾಗಲು, ಇವತ್ತೇನು ಯಥೇಚ್ಛವಾಗಿ ನಮಗೆ ಬೇರೆ ಅಳವಡಿಕೆಗಳೆಲ್ಲ ಹೋಗ್ತಿದೆ, ಅದನ್ನ ಕಾರ್ಯಾಗಾರ ಮಾಡೋಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅನ್ಕೊಂತ ಇದ್ದೀವಿ. ಎಲ್ಲ ಖಾಸಗಿ ಮತ್ತು ಅವ್ರನ್ನ ಕರೆದು ಮಾತಾಡಿ ದೊಡ್ಡ ಕಾರ್ಯಕ್ರಮ ಅನ್ಕೊಂತ ಇದ್ದೀನಿ. ಸೊ ಮಕ್ಕಳೇ, ಒಂದೊಂದು ಹೇಳ್ತೀನಿ, ಭವಿಷ್ಯ ಇದು ನಾನು ಹೇಳ್ತಕ್ಕಂಥ ಕತೆ ಹಳೆ ಕತೆ, ಭವಿಷ್ಯ ನಿಮ್ಗೆ ಹೊಸದಾಗಿರ್ತದೆ. ಭವಿಷ್ಯ ನಾನು ಈಗಾಗಲೇ ಮುಳುಬಾಗಿ ಬಂದ ತಕ್ಷಣ ಹೇಳಿದ್ದೆ, ನಿಮ್ಗೆ ಹೊಸದಾಗಿರ್ತದೆ. ಒಂದು ಊರಲ್ಲಿ ಒಂದು ಸ್ವಾಮೀಜಿ ಬಂದಂತೆ, ಒಂದು ಸ್ವಾಮೀಜಿ ಬಂದು ಊರೆಲ್ಲ ಕೆಟ್ಟೋಗ್ತಾ ಇದೆ, ಊರೆಲ್ಲ ಕೆಟ್ಟೋಗ್ತಾ ಇದೆ, ಏನಾದರೂ ಮಾಡಿ ಈ ಊರಿಗೆ ನಾನು ಪ್ರವಚನ ಮಾಡಬೇಕು, ಈ ಊರನ್ನ ನಾನು ಸರಿಪಡಿಸ್ಬೇಕು ಅಂದ್ಬಿಟ್ಟು ಊರನ್ನೆಲ್ಲ ಪ್ರವಚನ ಹೋಗ್ತಾ ಇದ್ರು. ಪ್ರವಚನ ಅಂತಂದ್ರೆ ಒಳ್ಳೆ ದಾರಿ ತಗೊಂಡು ಹೋಗ್ತಕ್ಕಂಥ ವಿಷಯನ ಮಾಡ್ತಾ ಇದ್ರಂತೆ. ಸೊ ಆಗ ಈ ಒಂದು ತರಲೆ ಗ್ಯಾಂಗ್ ಅಂದ್ರೆ ಊರಲ್ಲಿ ಕ್ರಿಕೆಟ್ ಆಡ್ಕೊಂಡು ಸಾಯಂಕಾಲ ಇದ್ ಮಾಡ್ಕೊಂಡು ಒಳ್ಳೆ ಗ್ಯಾಂಗು, ಹೈಸ್ಕೂಲ್ ಗ್ಯಾಂಗು, ಪಿ ಯು ಸಿ ಗ್ಯಾಂಗ್ ಇತ್ತಂತೆ. ಆ ಗ್ಯಾಂಗ್ ಒಬ್ಬೊಬ್ಬರೇ ಗ್ಯಾಂಗ್ ಖಾಲಿ ಆಗ್ತಾ ಇದ್ದಾರೆ ಸ್ವಾಮೀಜಿ ಕಡೆ. ಒಬ್ಬರಿಗೆ ಕೋಪ ಬಂದದ್ದು ಹುಡುಗನ್ಗೆ, ಏನಂತಂದ್ರೆ ಏನಾದ್ರೂ ಮಾಡಿ ಸ್ವಾಮೀಜಿನ ಸೋಲಿಸ್ಬೇಕು, ಈ ಊರಿಂದ ಓಡಿಸ್ಬೇಕು, ಮತ್ತೆ ನಮ್ಮ ಹುಡುಗನ ಜಾಯ್ನ್ ಆಗ್ಬೇಕು ಅನ್ನೋದು ಸ್ವಾಮೀಜಿಗೆ ಸವಾಲ್ ಹಾಕದ್ರು. ಆ ಸ್ವಾಮೀಜಿ ಊರ್ ಮುಂದೆ ಒಂದು ಸವಾಲ್ ಹಾಕದಂತೆ, ಸ್ವಾಮೀಜಿ ನಾನು ನಾಳೆ ಊರ್ ಮುಂದೆ ನಿಮ್ಗೆಲ್ಲರೂ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಈ ಪ್ರಶ್ನೆಗೆ ಸಮಾಧಾನ ಕೊಟ್ರೆ ನಾನು ಕೂಡ ನಿಮ್ಗೆ ಭಕ್ತ ಆಗ್ತೀನಿ. ಏನು ಸ್ವಾಮೀಜಿ ಒಪ್ಕೊಳ್ಬೇಕಲ್ಲ, ಯಾಕೇಳಿ, ಊರ ರೆಡಿ ಮಾಡಕ್ ಬಂದಿದ್ದಾನೆ. ಆಯ್ತು, ಈ ಹುಡುಗ ಭಾರಿ ಏನಾದ್ರೂ ಮಾಡಿ ಮತ್ತೆ ಹುಡುಗನ ತಗೊಬೇಕು ಅನ್ನೋ ಇವನು ಸ್ವಾಮೀಜಿ ಸೋಲಿಸ್ಬೇಕಂತ ಇಡೀ 7 ಜನ ಸೇರಿದಾರಂತೆ. ಸ್ವಾಮೀಜಿ ಬರ್ತಾನೆ ಹುಡುಗ ಬರ್ತಾನೆ, ಸ್ವಾಮೀಜಿ ಬರ್ತಾನೆ ಹುಡುಗ ಬರ್ತಾನೆ. ಸಾಗ ಸ್ವಾಮೀಜಿ ನಾನು ನನಗೆ ಪ್ರಶ್ನೆ ಕೇಳಲ್ಲ, ನಾನು ಪ್ರಶ್ನೆ ಕೇಳಲು ನಾನು. ಅವನೊಂದು ಚಿಕ್ಕ ಗುಬ್ಬಚ್ಚಿ ಇಟ್ಕೊಂಡಿದ್ದಂತೆ ಕೈಯಲ್ಲಿ, ಚಿಕ್ಕ ಗುಬ್ಬಚ್ಚಿ, ಆ ಗುಬ್ಬಚ್ಚಿ ಇಟ್ಕೊಂಡು ಕೇಳಿದ ಸ್ವಾಮೀಜಿನ, ಸ್ವಾಮೀಜಿ ನನ್ನ ಹಿಂದೆ ಒಂದು ಪಕ್ಷಿ ಇದೆ, ಆ ಪಕ್ಷಿ ಬದುಕಿದೆಯೋ ಸತ್ತಿದೆಯೋ ಅಂತ. ಸ್ವಾಮೀಜಿ 5 ನಿಮಿಷ ಟೈಮ್ ತಗೊಳ್ಳ, ಇವನ್ನೇನು ಉದ್ದೇಶ, ಚಿಕ್ಕು ಬಚ್ಚಿ ನಮ್ಮೂರ ಕಡೆ ಜಿಟಕ ಅಂತ, ಚಿಕ್ಕು ಬಚ್ಚಿ ಈ ಮರಗಳು ಇರ್ತದ ತೆಗೆದು ಬಂದ್ರೆ ಚಿಕ್ಕದು ಗುಬಚ್ಚಿ. ಸ್ವಾಮೀಜಿ ಬದುಕಿದೆ ಅಂತಂದ್ರೆ ಇಲ್ಲ ಸತ್ತಿದೆ ಅಂತಂದ್ರೆ ಬೆಳೆದ ಕ್ಯಾನ್ಸರ್. ಸ್ವಾಮೀಜಿ ಹೇಳಿದಂತೆ ಆ ಪಕ್ಷಿ ಬದುಕಿದೆಯೋ ಸತ್ತಿದೆಯೋ ಅದು ನಿನ್ ಕೈಯಲ್ಲಿದೆ ಕಣ್ಣ, ಅನ್ನೋದು ಯಾರ ಕೈಯಲ್ಲಿ, ನಿನ್ ಕೈಯಲ್ಲಿದೆ. ಸೊ ಆಗ ಹುಡುಗ ಒಪ್ಕೊಂಡ. ನಾನು ಹೇಳೋ ಸಾರಾಂಶ ಏನಂತಂದ್ರೆ, ಇವತ್ತಿನ ಜೀವನ, ಇವತ್ತಿನ ಎಕ್ಸಾಮ್ ಯಾರ ಕೈಯಲ್ಲಿದೆ,
ನಿಮಗೆ ನುಚ್ಚೋದು ನಿಮ್ಗತ್ತು, ಬಿಡೋದು ನಿಮಗೆ. ಸಾಕಷ್ಟು ಜನ ಮಕ್ಕಳಿಗೆ ತಂದೆ ತಾಯಿ ಇನ್ನೂ ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ತಾವ. ಆ ಮಕ್ಕಳಿಗೆ ಆ ಮಾತು ಬೆಲೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನನ್ನ ತಂದೆ ತಾಯಿ ಕೂಡ ಕೂಲಿ ಮಾಡಿ ಓದಿಸಿರ್ತಕ್ಕಂತ ಈ ಮಟ್ಟಕ್ಕೆ ನಾನು ಬಂದಿದ್ದು. ನನ್ನ ಲೈಫಲ್ಲಿ ಅನ್ಕೊಂಡಿಲ್ಲ ನಾನೊಬ್ಬ ಶಾಸಕನಾಗ್ತೀನಿ, ಒಬ್ಬ ಉದ್ದಿಮೆ ಆಗ್ತೀನಿ. ಯಾವ ವ್ಯಕ್ತಿ ಅವನ ಜೀವನದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾನೆ ಅವನ ಭವಿಷ್ಯ ನಮ್ಮೂರು ಭಕ್ತರು ಸಾಕಷ್ಟು ನನ್ನ ಸ್ನೇಹಿತರು ಗಾರ್ಮೆಂಟ್ಸ್ ಆಗಿದ್ದಾರೆ, ಸುಮಾರು ಗಾರ್ಮೆಂಟ್ಸ್ ಆಗಿದ್ದಾರೆ. ನಮ್ಮ ಜೀವನವನ್ನ ನಾವು ಸ್ವಲ್ಪ ಸೀರಿಯಸ್ ತಗೊಂಡ್ವಿ, ನಮ್ಮ ಜೀವನ ನಾವೇ ಹುಡ್ಕೊಂಡ್ವಿ, ನಮ್ಮ ದಾರಿ ನಾವೇ ಹುಡ್ಕೊಂಡ್ವಿ, ಯಾರೊಬ್ಬರು ನಿಮ್ ದಾರಿ ತೋರಿಸೋದಿಲ್ಲ. ಆದ್ರೆ ಈಗ ನೀವು ಯೋಚನೆ ಮಾಡ್ತಕ್ಕಂಥ ಸಮಯ ಬಂದಿದೆ, ನೀವೇ ಕಟ್ಟುವಂತ ಸಮಾಜ ಇವತ್ತು ಬಂದಿದೆ. ದಯವಿಟ್ಟು ಯಾರೋ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಈ ಒಂದು ಈ ಏನ್ ಕೆಲವು ದಿವಸ ಇದೆಯಲ್ಲ, ಸೀರಿಯಸ್ ತಗೊಳ್ಳಿ. ಏನ್ ಇವತ್ತು ನಿಮ್ಮ ಟೀಚರ್ಸ್ ಇರ್ಬೋದು, ಏನ್ ಕನಸು ಕಾಣ್ತಾವೆ? ನಮ್ಮ ಟೀಚರ್ಸ್ ನಮ್ ಚಿಂತೆ, ನಮ್ಮ ಸ್ಕೂಲ್ ಫಸ್ಟ್ ಬರ್ಬೇಕು, ನಮ್ಮ ಸ್ಕೂಲ್ ಫಸ್ಟ್ ಬರ್ಬೇಕು. ನಿಮ್ ತಂದೆ ತಾಯಿ ಚಿಂತೆ, ನನ್ ಮಗನ್ ಫಸ್ಟ್ ಬರ್ಬೇಕು, ನಮ್ ಮಗನ್ ಫಸ್ಟ್ ಬರ್ಬೇಕು. ಅದೇ ಇದು ನಿಮ್ಗಿರ್ಬೇಕು, ನಾನು ಫಸ್ಟ್ ಬರ್ಬೇಕು. ಯಾರು ಯಾರು ಮಾಡೋದಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಅಡಪಾಯ ಹಾಕೋಬೇಕು, ನಿಮ್ಮ ಜೀವನಕ್ಕೆ ನೀವೇ ಕನಸು ಕಾಣ್ಬೇಕು. ಕನಸು ಕಾಣೋದಂದ್ರೆ ಮುಟ್ಟು ಅಂತ ಕನಸು ಕಾಣಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೂ ನನ್ನ ಕಡೆಯಿಂದ ಎಕ್ಸಾಮ್ಗೆ ಶುಭಾಶಯಿಸ್ತಾ ಇಡೀ ಮುಳಬಾಗ ತಾಲೂಕು ಇಡೀ ಕೋಲಾರ ಜಿಲ್ಲೆಯಲ್ಲಿ ನಂಬರ್ ಒನ್ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲಾ ಮಕ್ಕಳಿಗೂ ಶುಭವಾಗ್ಲಿ, ಒಳ್ಳೆ ಎಕ್ಸಾಮ್ ನ ಬೇಸ್ ಮಾಡಿ ನಿಮ್ಮೆಲ್ಲ ಒಂದು ಜೀವನ ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ನಾನು ವಿಶೇಷ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ.